ಮಳೆ ನಿಂತರೂ ರಣಪ್ರವಾಹ ನಿಲ್ತಾ ಇಲ್ಲ ನದಿಗಳ ಅಬ್ಬರಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿದೆ ಪರ್ಟಿಕ್ಯುಲರ್ ಆಗಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣ ನಿಮಗೆ ಮಹಾರಾಷ್ಟ್ರದಲ್ಲಿ ಜೋರಾಗಿ ಮಳೆ ಆಗ್ತಾ ಇದೆ ಕೊಯ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಪ್ರವಾಹದ ಸನ್ನಿವೇಶ ಕೆರೆ ಅಂಗಳದಿಂದ ಗ್ರಾಮದವರೆಗೆ ನೀರು 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 ನದಿ ಕೆರೆ ಕಟ್ಟೆಗಳಿಂದ ನೆರೆ ಬದುಕಿನ ಮೇಲೆ ಬರೆ ಅನ್ನುವಂತಹ ಸನ್ನಿವೇಶ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಆಗಿದೆ।